17 ವರ್ಷ ನನ್ನ ತಂದೆ ಹೆಸರು ರಾಜು ಪೂಜಾರಿ ಹಾಗೂ ಸುಜಾತಾ ಪೂಜಾರಿ ನಾವು ಎರಡು ಮಕ್ಕಳು ನನ್ನ ತಮ್ಮನ ಹೆಸರು ಶ್ರೇಯಸ್ ಅವನು ಈಗ 6ನೇ ಕ್ಲಾಸ್ ಹಕ್ಕನಾಡಿ ಶಾಲೆಯಲ್ಲಿ ಓದ್ತಿದ್ದ ನಾನು ಫಸ್ಟ್ ಸ್ಟ್ಯಾಂಡರ್ಡ್ನ ಬಾಗಲಕೋಟೆ ಮಾಡಿದೆ ಅಲ್ಲ ಪಪ್ಪನಿಗೆ ಅಲ್ಲೇ ಡಾಬಾ ಕೆಲಸ ಸಣ್ಣದ ಡಾಬಾ ನಡೆಸ್ತಿದ್ರಲ್ಲೇ ಅಲ್ಲೇ ಫಸ್ಟ್ ಸ್ಟ್ಯಾಂಡರ್ಡ್ ಮಾಡಬೇಕಾಗಿ ಬಂತ ಆಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ ನಾವು ಕುಂದಾಪುರದಕ್ಕೆ ಬಂದು ಸೆಟ್ಲ್ ಆದ್ವಿ ಇಲ್ಲೇ ಸೆಕೆಂಡ್ ಸ್ಟ್ಯಾಂಡರ್ಡಿಂದ 10th SSLC ತನಕ ನಾವು ವಿಜಯ ಮಕ್ಕಳ ಕೂಟ ಆತ್ರಾಡಿಯಲ್ಲೇ ಓದಿದ್ದು ಮೊದಲು ನಂದು ಈ ಪರಿಸ್ಥಿತಿ ಇರಲಿಲ್ಲ 7ನೇ ಕ್ಲಾಸ್ ಫೈನಲ್ ಆಗ್ತಿದ್ದಂಗೆ ನನ್ನ ಹೆಲ್ತ್ ಅಪ್ಸೆಟ್ ಆಗಲಿಕ್ಕೆ ಶುರು ಆಯಿತು ಆಮೇಲೆ ನಾವು ಮಣಿಪಾಲದಲ್ಲಿ ಚಿಕಿತ್ಸೆ ಮಾಡೋಕ್ಕೆ ಶುರು ಮಾಡಿದ್ವಿ ಅಲ್ಲಿ 2-3 ವರ್ಷ ಹಿಂಗೆ ಕೋರ್ಸ್ ಮಾಡಬೇಕಂತ ಹೇಳಿದ್ರು ಎಲ್ಲ ತರ ಟ್ರೀಟ್ಮೆಂಟ್ ಮಾಡಿದ್ರು ಆದರೆ ಏನು ಇದಾಗಲಿಲ್ಲ ವೆಯ್ಟ್ ಲಾಸ್ ಆಗ್ತಾ ಹೋಯಿತು 7ನೇ ಕ್ಲಾಸಲ್ಲೂ ಅರ್ಧ ವರ್ಷ ಇದಾಯಿತು ಸ್ಟಾಪ್ ಆಯಿತು 8ತಲ್ಲೂ ಅರ್ಧ ಹೋಗ್ಲಿಕ್ಕಾಗಿಲ್ಲ ಆದರೂ ಮನ್ಕೊಂಡೆ ಓದಿ ನಾನು ಕಂಪ್ಲೀಟ್ ಮಾಡಿದೆ ಒಳ್ಳೆ ಸ್ಕೋರ್ ಕೂಡ ಪಡೆದಿದೆ 9ತಲ್ಲಿ ಕೂಡ ಆಗಲಿಲ್ಲ ಅಷ್ಟು ಆದರೂ ಮಾಡಿದೆ 10ತಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ನನಗೆ ಹೋಗಲಿಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ 6 ತಿಂಗಳು ನಾನು ಆಲ್ಮೋಸ್ಟ್ ಚಿರ್ಸಿ ನಿಸರ್ಗದಲ್ಲಿ ಅಡ್ಮಿಟ್ ಆಗಿದ್ದೆ ನಾನು ಆಮೇಲೆ ಊರಿಗೆ ಬಂದು ಅಕ್ಟೋಬರಲ್ಲಿ ಊರಿಗೆ ಬಂದಿದ್ದು ನವೆಂಬರಲ್ಲಿ ನಾನು ಮತ್ತು ತೂಕ ಡೌನ್ ಇದ್ದಿದ್ದಕ್ಕೆ ಹೋಗ್ಲಿಕ್ಕಾಗಿಲ್ಲ ಆದರೂ ನಾನು ಹೋಗ್ತೆ ಅಮ್ಮ ಮನೇಲಿ ಇರೋಕ್ಕಾಗಲ್ಲ ಅಂದೆ ನವೆಂಬರ್ ಹಂಗೆ ಡಿಸೆಂಬರ್ ಹಂಗೆ ನಾನು ವಾರಕ್ಕೆ ಒಂದೆರಡು ಸಲ ಹೋಗಿ ದಿಮ್ ತೊಗೊಂಡೇ ಹೋಗ್ತಿದ್ದೆ ಅಲ್ಲೇ ಕೂತ್ಕೊಳ್ಳೋಕ್ಕೆಲ್ಲ ಅವಕಾಶ ಮಾಡಿಕೊಡ್ತಿದ್ರು ನಮ್ಮ ಪ್ರಿನ್ಸಿಪಲ್ ಸುಭಾಷ್ ಶೆಟ್ರ್ ಅಂತ ಅವ್ರು ಅವಕಾಶ ಮಾಡಿಕೊಟ್ರು ತುಂಬ ಸಪೋರ್ಟ್ ಮಾಡಿದ್ರು SSLCಯಲ್ಲಿ ಹಿಂಗೆ ಓದಿನೇ ಜೆರಾಕ್ಸ್ ತೆಗ್ಸಿ 2 ತಿಂಗಳ ಮಾತ್ರ ಮ್ಯಾಥ್ಸ್ ಕ್ಲಾಸಿಗೋಸ್ಕರ ಅಟೆಂಡ್ ಮಾಡಿ ತುಂಬ ಕಷ್ಟಪಟ್ಟು ಮಲ್ಕೊಂಡೆ ಎಲ್ಲ ಓದಿ 92.64% ತೆಗೆದಿದೆ ನಂಗೆ 625ಯಲ್ಲಿ 620 ಮೇಲೆ ತೆಗಿಬೇಕನ್ನೋ ಆಸೆ ಇದ್ದಿತ್ತು ಆದರೆ ಆಗಲಿಲ್ಲ ಅಂದರೆ ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದಿದೆ ಬರಲಿಲ್ಲ ಆದರೂ ಇಷ್ಟು ಬಂದಿದ್ದೆ ಎಲ್ಲರಿಗೂ ಖುಷಿ ಇತ್ತು ಮುಂದೆ ನಾನು ಫಸ್ಟ್ ಪಿ ಯು ಸಿ ಈಗ ಮಾಡಿ PCMB ತೊಗೊಂಡು ಇಂಜಿನಿಯರಿಂಗ್ ಮಾಡಬೇಕಂತ ತುಂಬ ಆಸೆ ಇತ್ತು ಆದರೆ ಅಪ್ಪ ಅಮ್ಮನಿಗೆ ಆಗ್ತಿರಲಿಲ್ಲ ತುಂಬ ಕಷ್ಟಪಡ್ತಿದ್ರು ಅವರೊಂದು ಹೆಮ್ಮಾಡಿಯಲ್ಲೇ ಫಾಸ್ಟ್ ಫುಡ್ ಸೆಂಟ್ರಲ್ಲೇ ಸಣ್ಣದಾಗಿ ಹೋಟ್ಲಲ್ಲಿ ನಡೆಸ್ತಿದ್ರು ಅವ್ರಿಗೆ ಆಗ್ತಿಲ್ಲ ಮಾಡೋದಕ್ಕೆ ಅದಕ್ಕೆ ಏನಾದರೂ ಸಹಾಯ ಮಾಡಿ